ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಹೊಮನಾಬಾದ್ ತಾಲೂಕಿನ ಒಂದೇನಪ್ಪ ಅಂದರೆ ಸರಳಾಪುರ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ಏನಪ್ಪ ಅಂದರೆ ಇಲ್ಲಿ ಒಂದು ಕುಟುಂಬದವರು ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಲಕ್ಕಮ್ಮ ದೇವಸ್ಥಾನವನ್ನು ಇವತ್ತಿನ ದಿನ ಏನಪ್ಪ ಅಂದರೆ ಒಂದು ಸರಳಾಪುರ ಗ್ರಾಮದಲ್ಲಿ ಕಟ್ಟಿದ್ದಾರೆ. ಬನ್ನಿ, ಆ ಸರಳಾಪುರ ಗ್ರಾಮದಲ್ಲಿ ಯಾವ ರೀತಿಯಾದಂಥ ಒಂದು ವಿಶೇಷತೆಯಿಂದ ಕೂಡಿರುವಂಥ ಒಂದು ಮಂದಿರವನ್ನು ನಿರ್ಮಾಣವಾಗಿದೆ. ಈಗ ನಾನು ತೋರಿಸ್ತಾ ಇರುವಂಥ ಇದು ಏನಿದೆ, ಇದರಲ್ಲಿ ಒಂದು ತ್ರಿಶೂಲ ಆಕಾರದಲ್ಲಿದೆ ಅನ್ನೋದನ್ನು ತಾವು ನೋಡ್ಬೋದು. ಏನಂದರೆ ನಿಜಕ್ಕೂ ಕೂಡ ತಾಯಿಯ ಮಹಿಮೆ ಬಹಳಷ್ಟು, ಯಾಕಂದರೆ ಇಲ್ಲಿ ಒಂದು ಆದಿಶಕ್ತಿ ಮತ್ತು ಏನಪ್ಪ ಅಂದರೆ ಒಂದು ಆದಿಶಕ್ತಿಯಾಗಿರುವಂಥ ಭವಾನಿ ಮತ್ತು ಏನಂದರೆ ಲಕ್ಕಮ್ಮ ಮತ್ತು ಎನ್ನುವಂಥ ಮೂವರ ಸಂಗಮದಲ್ಲಿ ತ್ರಿಶೂಲ ಆಕಾರದಲ್ಲಿ ಬೆಳೆದಿರುವಂಥ ತಾಯಿ ಆದಿಶಕ್ತಿಯ ತ್ರಿಶೂಲ ಆಕಾರದಲ್ಲಿ ಮೂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಮಂದಿರ ಇಲ್ಲಿರುವಂಥದ್ದನ್ನು ಮತ್ತು ನಂತರವಾಗಿ ಈ ರೀತಿಯಾಗಿ ಇಲ್ಲಿ ಮಂದಿರವನ್ನು ನಿರ್ಮಾಣವಾಗಿದೆ. ಹೊಮನಾಬಾದ್ನ ಶಬ್ರ ರೇಣುಕ ವೀರ ಗಂಗಾಧರ ಶಿವಾಚಾರ್ಯರವರು ಇವತ್ತಿನ ದಿನ ಏನಪ್ಪ ಅಂದರೆ ಇಲ್ಲಿ ಬಂದು ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ತುಲಾಭಾರವನ್ನು ಮಾಡಲಾಗಿದೆ. ವಿಶೇಷವಾಗಿ ಈ ಗುಡಿಯ ಬಗ್ಗೆ, ಇದರ ಬಗ್ಗೆ ಸಂಪೂರ್ಣವಾಗಿ ಸದ್ಲಾಪುರದಲ್ಲಿ ಯಾವ ರೀತಿಯಾಗಿ ಒಂದು ವಿಶೇಷತೆಯನ್ನು ರೀತಿಯಿಂದ ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಬನ್ನಿ ಅವರ ಜೊತೆಯಲ್ಲಿ, ಆ ಕುಟುಂಬದವರ ಜೊತೆಯಲ್ಲೇ ನಾವು ಮಾತನಾಡೋಣ. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್, ಮೇನ್ ರೋಡ್, ಹೊಮನಾಬಾದ್. ತ್ರಿಶೂಲ ಹುಡ್ತು ಅವ ಮಾಪುರಿ ಲಕ್ಕಮ್ಮ ಅಂಬಾಭವನಿ ಆದಿಶಕ್ತಿ ಮೂಗರು ಹುಟ್ಟುಬಿಟ್ರೆ ಅದರಲ್ಲಿ ದೇವಸ್ಥಾನ ಏನಪ್ಪ ಅಂದ್ರೆ ಕಿರಾಕ್ ಆಗಿತ್ತು ರೀ. ಕಿರಾಕ್ ಆಗ ತಕ್ಷಣ ಅಪ್ಪ ಅಂದ್ರೆ ಹಿಂದ್ಭಾಗದಾಗ ತೊಗೊಂಡು ಮರ ಮುಂದಗಡೆ ಮಾಡಿ ಗುಡಿ ದೇವಸ್ಥಾನ ಹಿಂದ್ಭಾಗದ ಮಾಡಿದವ್ರಿ. ಅಷ್ಟೇ ಸರ್, ಧನ್ಯವಾದ. ನನಗೆ ಆರಾಮ ಇದ್ದಿದ್ದಿಲ್ಲ, ನನಗೆ ಪೂರಾ ಹೊಸು ಮಂದಿ ಹೋಗ್ಯಾಳಂದಿರು, ಅಕ್ಕಿಲಿಂದ ನಾವು ಉಳಿದೀನಿ. ನನಗೆ ಕ್ಯಾನ್ಸರ್ ಆಗಿತ್ತು ರೀ ಲಾಕ್ಡೌನ್ದಾಗ, ಎಲ್ಲರೂ ಸತ್ತಾರ ಅಂತಂದರು. ಸಾಕ್ಷಾತ್ ನಾ ಬಂದು ನಿನಗೆ ನಾ ಇದ್ದೀನಂತ ತಿಳಿಸೋನ್ ತೊಗೊಂಡು ನನಗೆ ಆಶೀರ್ವಾದ ಮಾಡಾಗ ನಾ ಎದ್ದು ಬಂದೀನಿ ಸರ್. ನನಗೆ ಇದ್ದ ನನಗೆ ಪವಾಡ್ ತೋರಿಸ್ಯಾಳ ಮನ್ ನಾ ಹೋಗ್ಬೇಡ ಅಂದ್ರೆ ಬಿ ಮ್ಯಾಲಿಂದ ಪವಾಡ್ ತಂದು ಕೊಟ್ಟಾಳ. ಯಾಕಂದ್ರೆ ನಾ ಬಂದು ಕುಂತೀನಿ, 5 ಮನೆಗೆ ಹೋಗಿ ನೀ ಊರಾಗ ಬಂದು ಕುಂತೀನ, 5 ಮನೆಗೆ ಹೋಗಿ ನೀ ಅವರು ಏನೂ ಮಾಡೋದಿರಲ್ಲ, 5 ಮಂದಿ ಕೈಲಿ ಕೂಕಾಮ್ ಹಚ್ಕೊಂಡು ಬಾ ಅಂತಂದಳು. ಹೋಗಿ ಬಂದೀನಿ ಸರ್, ನನಗೆ ಆಕೆ ಭಾಗ್ಯ ಕೊಟ್ಟಾಳ, ಆಕಿಲಿಂದ ನನಗೆ ಧನ್ಯ ಆಗ್ಯದ, ಎಲ್ಲ ಆರಾಮಾಗ್ಯದ. 3 ವರ್ಷದ ಹಿಂದೆ ರೀ ಲಾಕ್ಡೌನ್ದಾಗ ರೀ, ಹಾಂ ಲಾಕ್ಡೌನ್ದಾಗ ಆಗಿತ್ತು. 2 ವರ್ಷ ಏನೂ ಉಳ್ಳಕ್ಕೆ ಬಂದಿಲ್ಲ ಸರ್, ಮಾತಾಡಕ್ಕೆ ಬಂದಿಲ್ಲ, ಈಗ ಭೀ ಸ್ವಲ್ಪ ಮಾತಾಡಕ್ಕೆ ಬರಲ್ಲ, ಮತ್ತು ಭೀ ಮಾತಾಡ್ಲತ್ತೀನಿ. ಆಕಿಲಿಂದ ನಂಗೆ ಆರೋಗ್ಯ ಒಳ್ಳೆಯದು, ಎಲ್ಲ ಸಂಪೂರ್ಣ ಆಗ್ಯದ, ಸರ್ವ ಜನರ ಮಕ್ಕಳು ಎಲ್ಲ ಭಕ್ತರು ಎಲ್ಲ ಊರ ಎಲ್ಲರಿಗೂ ನಂಗೆ ಸಂಪೂರ್ಣ ಪೈಪೆ ಐತೆ ರೀ ಸರ್, ಪೈಪೆ ಹಾಕಿದ್ರೆ ಸರ್, ಹಾಂ ಇಲ್ಲಿಂದ ಇಲ್ಲಿ ತನ ಆಪ್ರೇಷನ್ ಆಗಿದೆ ನೋಡ್ರಿ. ಈಕಿಲಿಂದ ನಾವು ಉಳಿದೀನಿ, ತಾಯಿ ಹಸ್ರಲಿಂದೇ ನಾ ಆರಾಮಾಗ್ಯದ ನನಗೆ. ಇಲ್ರಿ ನಾವೇನು ಭಕ್ತರಿದ್ದೇವ್ರಿ ಗುಡ್ಡಪುರ ಧಾನೇಶ್ವರಿ ಮೇಲೆ, ಅವರು ಮಡಪತ್ತೇರ್ ಹೊಲ್ದಾಗ ನೆಂದರ ರೀ, ಅವ್ರು ನೆಂದರ ತಾಯಿ ಆಶ್ರಯ ಕೊಟ್ಟಳು, ಕಳಸ ಏರ್ಸರೇ ಬೇಡ್ರ ಅಂದ್ರು ರೀ. ಹೇಳುವ ಏರ್ಸಿ ಯಾರೋ 4 ಮನೆದವರು ಎಷ್ಟೇ ಕೊಡಲ್ಲ ರೀ, ಯಾಕೆ ನೀ ದಾನ ಬಿಚ್ಚಿ ಬೇಡು, ಅವ್ರು ಕೊಟ್ಟಿದ್ದು ಎಷ್ಟು ತಗೋ, 10 ರೂಪಾಯಿ ಕೊಟ್ಟರು ತಗೋ, 100 ರೂಪಾಯಿ ಕೊಟ್ಟರು ತಗೋ, ಅದು ಕೊಟ್ಟು ಏಕೆ ತಾಯಿ ಕಳಸ ಏರ್ಸಮ್ಮ ಖುಷಿಲಿಂದ ಅವ್ರು ಕೊಟ್ಟರು ಇದು ಮಾಡೋ, ಇಲ್ಲೋದ್ರೆ ನೀನು ಹಸ್ತಿ ಎಟ್ಟದ ಓಟ್ ಮಾಡಂದ್ರೆ ಅಷ್ಟು ಮಾಡ್ಯಾರಿ, ಹಾಂ ಸ್ವಪ್ನ ಆಗ್ಯದ ಅವರು ಅಪ್ಪಣೆ ಕೊಟ್ಟಿದಾಗೆ ಇದು ಗುಡಿ ಏರ್ಯದ. ಥರ ತಾಯಿ ಆ ಥರ ಹೇಳಿರ್ರಿ, ಅದೇ ಥರ ಗುಡ್ ಪಲ್ಯ ಆಗಿ ಭವ್ಯ ಆಗಿದಂಥ ಒಂದು ಚಿಕ್ಕದ ಗುಡಿ ಕಟ್ಸಿದ್ದವು ರೀ. ಆ ಚಿಕ್ಕದ ಕಡಿಸ್ತಾ ಕಡಿಸ್ತಾ ಬರೋದಂಥ ಇದು ತ್ರಿಶೂಲ ಆಕಾರದಲ್ಲಿ ಬಂದಿದ್ದೆ ರೀ, ತ್ರಿಶೂಲ ಆಕಾರದಲ್ಲಿ ರೀ, ಹಾಂ ಬೇವಿನ ಮರ ಇದೆ ರೀ, ತ್ರಿಶೂಲ ಆಕಾರದಲ್ಲಿ ಬಂದಿರ್ತಿ ರೀ. ತ್ರಿಶೂಲ ಬಂದಿರಪ್ಪ ರಾಮದೇವ್ರ ರೇಣುಕಾ ಶಿವಾಚಾರ ಗಂಗಾಧರ ಸ್ವಾಮಿ ಬಲ್ಲಿ ಹೋಗಿದ್ದೇವೆ ರೀ. ಅಪ್ಪಾಜಿ ಈ ಥರ ಆಗಿ ಬಿಟ್ಟಿದೆ, ಏನು ಮಾಡಬೇಕಪ್ಪ ಅಂದ್ರೆ ನಂದು ಚೌತಿ ಗಣೇಶ್ ಕೂಡ ಗಣೇಶ್ ಶಾಪನೆ ಆಗಿದ್ದೀನ ರೀ, ಗಣಪತಿ ಕೂಡೋ ದಿನ ಬಂದು ರಾತ್ರಿ 11:00 ಬಂದು ಭೂಮಿ ಪೂಜೆ ಮಾಡಿ ಕೊಟ್ಟು ಹೋದರು. ಏ ಮಗನ ನಿಂಗೆ ಏನು ಬೇಕು ಕೇಳು ಅಂದ್ರೆ ನನ್ನ ಕಡೆಯಿಂದ ಈ ಥರ ಆದಂಥ ಮೂರ್ತಿ ಕೊಡ್ತೀನಿ, ನಿಂಗೇನಾದ್ರು ಮತ್ತೇನು ಬೇಕು ಕೇಳು ಅಂದ್ರೆ ಏನಿಲ್ಲಪ್ಪ, ನೀವು ಅಪ್ಪಾಜಿ ನಿಮ್ಮ ಆಶೀರ್ವಾದ ಇಷ್ಟೇ ಬೇಕು ರೀ ಅಂತೇಳಿ ನಾ ಅಪ್ಪಾಜಿ ಹತ್ರ ಕೇಳ್ಕೊಂಡಿದ್ದೆವು. ಮತ್ತೇನು ಕೇಳೋ ಅಪ್ಪಾಜಿ ನಿಂಗೆ ಏನೇನು ಬೇಕು ಕೇಳೋ ನಾ ಕೊಡ್ತೀನಿ ಅಂದರು, ಬೇಡ ಅಪ್ಪಾಜಿ ನಿಮ್ಮ ಆಶೀರ್ವಾದ ಇಷ್ಟೇ ಇರಲಿ ಅಂಥೇಳಿ ನಾವು ಕೇಳ್ಕೊಂಡಿದ್ದೇವೆ ರೀ. ಈಗ ನಾವು ರೀ ಅವ್ರ ಮೂರ್ತಿ ಕೊಟ್ಟು ಸರ್ಕನ ಅವ್ರಿಗೆ ತುಲಾಭಾರ ಅಂತ ನಾವು ಮಾಡಿದೇವೆ ರೀ, ನಾವು ಖುಷಿಲಿಂದ ಮಾಡಿದೇವೆ ರೀ ತುಲಾಭಾರಲಿಂದ, ಹಾಂ ಅಪ್ಪಾಜಿ ಕೊಟ್ಟಾರಂಥೇಳಿ ನಾವು ಖುಷಿಲಿಂದ ಮಾಡಿದೇವೆ ರೀ. ಈಗ ಬಂದಂಥ ಪವಾಡ ಆದಂಥ ಏನದ ರೀ ನಮ್ಮ ಮೂರ್ತಿ ಏನಿದೆ ನೋಡಿರಿ, ಭಾಳ ಚಿಕ್ಕದಾಗಿತ್ತು ರೀ,
ಈ ಮೂರ್ತಿ ಚಿಕ್ಕದಾಗಿದ್ದಂತ ಇತ್ತ ಭವ್ಯವಾಗಿ ಅಂತ ಮೂರ್ತಿ ಅದ ರೀ. ಈಗ ಹೋಗಿ ಆದ್ರೂ ಭೀ ಕಾಣಿಸ್ತದ ರೀ, ಇಲ್ಲಿ ಕಾಣತಿಲ್ಲ ರೀ. ಅದು ಪ್ಲಸ್ ಚಿಕ್ಕದಾಗಿತ್ರಿ. ಈಗ ಬರ್ತಾ 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 ವರ್ಷಕ್ಕೆ ಒಂದೊಂದು ಸ್ವಲ್ಪ ಪಿಂಡ ಹಾಕೋತ ಬರ್ತದೆ ರೀ. ನಮ್ಮ ಭಾವ ನಮ್ಮ ಭಕ್ತಿಲಿಂದ ತಾಯಿ ನಮಗೆ ಒಲ್ತಾಳ. ಆ ತಾಯಿ ಆಶೀರ್ವಾದಲಿಂದ ಇವತ್ತು ಇಷ್ಟು ಭವ್ಯ ಆದಂಥ ಗುಡಿ ನಾವು ಕಟ್ಸಿದ್ದೇವೆ. ಸದ್ಲ ಬಸವಕಲ್ಯಾಣ ತಾಲೂಕು ಸದ್ಲಾಪುರ ಗ್ರಾಮ ಇದಂಥ ಆಳಂದ ತಾಲೂಕಲ್ಲಿಂದ ಇಲ್ಲಿ ಬಂದು ಕುಂತಿದ್ದಳಿ ರೀ. ಅವ ನಮ್ಮ ಚಿಕ್ಕಪ್ಪರು ಎಲ್ಲ ಇದ್ದಾಗ ಅವು ಮಾಡಿದ್ದಿಲ್ಲ ರೀ. ಅವ ಯಾರೋ ಅವ್ರು ಮಾಡಲ್ದಕ್ಕೆ ಈ ಸಲ ಸರ್ವನಾಶ ಮಾಡಿಬಿಟ್ಟಿಡ್ರಿ ಅವರು. ಅವಾಗ ಅವರು ನಮ್ಮ ಹಿರಿಯರು ಮಾಡಿಬಿಟ್ಟಿಲ್ಲ ರೀ. ಈಗ ಹಾಗೆ ನಮ್ಮ ಅಣ್ಣವರು ಕಾಳ್ಗೊಂಡಲಿಂದ ಈಗ ನಮ್ಮ ಅವನ್ನರು ಈಗ ಮಾತಾಡಿಲ್ಲ ರೀ. ಅವ್ರಲಿಂದ ಈಗ ಈ ಥರ ಭವ್ಯ ಆಗ್ಯದಂಥ ಮಂದಿರ ಆಗಿಬಿಟ್ಟದ ರೀ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತಜಂಬು ಪ್ಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ವಿಘ್ನೇಶ್ವರ ಪಾದ ಪಂಕಜಂ. ಸದ್ಲಾಪುರ ಗ್ರಾಮಸ್ಥರ ಸಮ್ಮುಖವಾಗಿ ಈ ಭವ್ಯ ನಿರ್ಮಾಣವಾದಂಥ ದೇವಿ ಮಹಿಮೆ, ಅಮೋಘವಾದಂಥ ಮಹಿಮೆ. ಈ ಸತ್ಸಂಗ ಮಾಡಬೇಕಾದ್ರೆ ಭಾಳಷ್ಟು ಅನುಭವ ಬೇಕು. ಸತ್ಯ ಸಂಘ, ಸತ್ಯ ಸಂಘ ಅಂದ್ರೆ ಸರಿಯಾಗಿ ಅನುಭವ ಮಾಡಿಕೊಂಡು ಇದು ವಿಚಾರ ಮಾಡಿ ಮಾಡ್ತಕ್ಕಂಥ ಸಂಘಕ್ಕೆ ಸತ್ಯ ಸಂಘ ಅಂತಾರೆ. ಇದರಲ್ಲಿ ಜ್ಞಾನ ಹ್ಯಾಂಗಿರಬೇಕು ಅಂದ್ರೆ ಭ ಅಂದ್ರೆ ಭವ. ಈ ಭವ ಜನ್ಮದಲ್ಲಿ ನಾವು ಭಜನೆ ಮಾಡಿದ್ರೆ ತೃಪ್ತಿ ಆಗಬೇಕು. ಈ ತಾಯಿಗೆ ಅರ್ಪಣೆ ಆಗಬೇಕು. ತಾಯಿ ಹ್ಯಾಂಗೆ ಅರ್ಪಣೆ ಆಗ್ತದೆ ಭಜನೆ ಅಂದ್ರೆ ಭ ಅಂದ್ರೆ ಈ ಶರೀರ ಭ ಅಂದರೆ ಭವಕ್ಕೆ ಬಂದದ ಈ ಶರೀರ ಜನ್ಮ ಪಾವನ ಆಗಬೇಕಾದ್ರೆ ಭಜನೆ ಮಾಡಬೇಕು. ಜ ಅಂತಕ್ಕಂಥದ್ದು ಈ ಜನ್ಮ ಪಾವನ ಆಗಬೇಕು. ನ ನರಕ ಕಳಿಸಬಾರ್ದು, ಸ್ವರ್ಗ ಕಳಿಸ್ಬೇಕಾದ್ರೆ ಸದಾ ಶಿವನ ಧ್ಯಾನದಲ್ಲಿರಬೇಕು, ಶಿವನ ಆಧೀನದಲ್ಲಿರಬೇಕು. ಶಿವನ ಸೇವೆಯನ್ನು ಮಾಡಿದರೆ ಮಾತ್ರ ಈ ಜನ್ಮ ಅಲ್ಲ ಈ ಭವ ಜನ್ಮಾಂತರದಂಥ ರೋಗಗಳನ್ನು ರುಜುಗನ ಕಳೀತದೆ. ಇದು ಇರುವರೆಗೂ ನಾವಲ್ಲ ನಮ್ಮ ಬ್ಯಾಂಕಿನಲ್ಲಿ ಸತ್ಪಾತ್ರಕ್ಕೆ ನಾವು ಖರ್ಚು ಮಾಡಿದ ರೊಕ್ಕ 10,000 ಆದರೆ 10,00,000 ರೂಪಾಯಿ ತನಕ ನಮಗೆ ಸಾಯುವವರೆಗೂ ನಮ್ಮನ್ನು ಮುಟ್ಟತಕ್ಕಂಥ ಶಕ್ತಿ ಆ ಆದಿ ತಾಯಿ ಶಕ್ತಿಗಿದೆ. ಅಂಥ ತಾಯಿ ಶಕ್ತಿ ಸೇವೆಯನ್ನು ಮಾಡಿ ತಾವೆಲ್ಲರೂ ನಾವೆಲ್ಲರೂ ಈ ಪ್ರಪಂಚದಲ್ಲಿ ಮಹಾತಾಯಿಯ ಸೇವೆಯನ್ನು ಮಾಡಿ ಎಲ್ಲರೂ ಪುನೀತರಾಗಬೇಕು. ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.